ಸ್ನೇಹಿತರೆ, ನಾವು ಮೊಬೈಲ್ನಲ್ಲಿ ಡಿಲೀಟ್ ಮಾಡಿದ ಫೋಟೋಗಳು, ವಿಡಿಯೋಗಳು ಮತ್ತು ಫೈಲ್ಸ್ಗಳು ಎಲ್ಲಿಗೆ ಹೋಗುತ್ತವೆ? ಸ್ಪೇಸ್ನಲ್ಲಿ ತಿರುಗಾಡುವ ಸ್ಯಾಟಲೈಟ್ಗಳು ಏಕೆ ಒಂದಕ್ಕೊಂದು ಡಿಕ್ಕಿ ಹೊಡೆಯುವುದಿಲ್ಲ? ಸತ್ತು ಹೋಗಿರುವ ವ್ಯಕ್ತಿ ಕೈನಲ್ಲಿ ನಮ್ಮ ಫೋನ್ ಟಚ್ ಕೆಲಸ ಮಾಡೋದು ನಿಜಾನಾ ಸುಳ್ಳ? ಫೋನ್ ಟಚ್ ಮೇಲೆ ನೀರು ಬಿದ್ದರೆ ನಾವು ಏನನ್ನಾದರೂ ಪ್ರೆಸ್ ಮಾಡಿದರೆ ಅದು ಇನ್ನೇನು ಓಪನ್ ಆಗುವುದೇಕೆ? ಅಂದರೆ ಬೇರೆ ಬೇರೆ ಆ್ಯಪ್ಸ್ ಓಪನ್ ಆಗುವುದೇಕೆ ಗೊತ್ತಾ? ಲೈಂಗಿಕತೆಯಲ್ಲಿ ಭಾಗವಹಿಸುವ ಬಹುತೇಕ ಪುರುಷರಿಗೆ ಬೇಗ ಬಂದು ಬಿಡುವುದೇಕೆ? ಆ ರೀತಿ ಬೇಗ ಬರಬಾರದೆಂದರೆ ಏನು ಮಾಡಬೇಕು? ನಮ್ಮನ್ನು ಕೆಲವು ಸೊಳ್ಳೆಗಳು ಕಚ್ಚಿದರೆ ತುಂಬ ನೋವು ಆಗುತ್ತದೆ, ಆದರೆ ಕೆಲವು ಸೊಳ್ಳೆಗಳು ಕಚ್ಚಿದರೆ ನಮಗೆ ಗೊತ್ತೇ ಆಗುವುದಿಲ್ಲ ಯಾಕೆ? ಆ್ಯಂಡ್ ಐಸೈಟ್ನಲ್ಲಿ ಎಷ್ಟು ವಿಧಗಳಿವೆ, ಅದು ಹೇಗೆ ಬರುತ್ತದೆ? ಸಾಮಾನ್ಯ ವಿಧಾನಗಳಲ್ಲಿ ನಮ್ಮ ಐಸೈಟನ್ನು ಕಡಿಮೆ ಮಾಡಿಕೊಳ್ಳುವುದು ಹೇಗೆ? ಈ ಒಂದು ತರಕಾರಿಯ ಬೆಲೆ 90,000 ರೂಪಾಯಿ. ಈ ಒಂದು ತರಕಾರಿಗೆ ಅಷ್ಟೊಂದು ಬೆಲೆ ಯಾಕೆ ಗೊತ್ತಾ? ಇದೇ ರೀತಿಯ 10 ಹಲವಾರು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನಾವು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ನಾನು ನಿಮ್ಮ ಪ್ರೀತಿಯ ಹುಡುಗ ಪ್ರೀತಮ್ ಪ್ರೇಮಿ. ಕನ್ನಡ ಫ್ಯಾಕ್ಟ್ಸ್ನ ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೀವೇನಾದರೂ ಮೊದಲನೇ ಸಲ ನಮ್ಮ ಚಾನೆಲಿನಲ್ಲಿ ವಿಡಿಯೋ ನೋಡುತ್ತಿದ್ದರೆ ಈಗಲೇ ನಮ್ಮ ಕನ್ನಡ ಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಎಂದು ಸೆಲೆಕ್ಟ್ ಮಾಡಿಕೊಳ್ಳಿ ಸ್ನೇಹಿತರೆ. ಓಕೆ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ನಂಬರ್ 1, ಸ್ನೇಹಿತರೆ, ನಾವು ಡಿಲೀಟ್ ಮಾಡುವ ಫೋಟೋಸ್, ವಿಡಿಯೋಸ್ ಮತ್ತು ಫೈಲ್ಸ್ಗಳು ಎಲ್ಲಿಗೆ ಹೋಗುತ್ತವೆ ಎನ್ನುವುದನ್ನು ನೀವು ಎಂದಾದರೂ ಯೋಚಿಸಿದ್ದೀರಾ? ಇದಕ್ಕೆ ಉತ್ತರವನ್ನು ಈಗ ಹೇಳುತ್ತೇವೆ. ನೀವು ಬಹಳವೇ ಗಮನ ಕೊಟ್ಟು ಕೇಳಿ ಸ್ನೇಹಿತರೆ. ಮೊದಲಿಗೆ ಹೇಳಬೇಕೆಂದರೆ ಅವು ಡಿಲೀಟ್ ಆಗುವುದಿಲ್ಲ, ಅವು ನಮ್ಮ ಮೊಬೈಲ್ನಲ್ಲೇ ಇರುತ್ತವೆ. ಆದರೆ ನಾವು ಡಿಲೀಟ್ ಮಾಡಿದ ತಕ್ಷಣ ನಮ್ಮ ಮೊಬೈಲ್ ಸ್ಟೋರೇಜ್ ಫ್ರೀ ಆಗುತ್ತದಲ್ಲ ಎಂದು ನೀವು ಕೇಳಬಹುದು. ಇಲ್ಲಿ ನಿಮ್ಮ ಅನುಮಾನವು ಸರಿಯಾಗಿಯೇ ಇದೆ. ನಮ್ಮ ಮೊಬೈಲ್ನಲ್ಲಾಗಲಿ ಅಥವಾ ಲ್ಯಾಪ್ಟಾಪ್ ಮತ್ತು ಕಂಪ್ಯೂಟರ್ಗೆ ಆಗಲಿ ಒಂದು ಯೂನಿಕ್ ನೇಮ್ ಮತ್ತು ಪಾತ್ ಇರುತ್ತದೆ. ನಾವು ಯಾವಾಗ ಒಂದು ಫೋಟೋ ಅಥವಾ ಫೈಲನ್ನು ಡಿಲೀಟ್ ಮಾಡುತ್ತೇವೆಯೋ ಆಗ ನಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ಆ ಒಂದು ಯೂನಿಕ್ ನೇಮ್ ಮತ್ತು ಪಾತನ್ನು ಎರೇಸ್ ಮಾಡಿಬಿಡುತ್ತದೆ. ಆ ರೀತಿ ಎರೇಸ್ ಮಾಡಿದಾಗ ನಮ್ಮ ಮೊಬೈಲ್ನಲ್ಲಿರುವ ಆ ಫೈಲ್ ನಮ್ಮ ಕಣ್ಣಿಗೆ ಕಾಣಿಸದಂತೆ ಮಾಯವಾಗಿ ಬಿಡುತ್ತದೆ. ಆಗ ಆ ಜಾಗವು ಖಾಲಿಯಾಗುತ್ತದೆ, ನಮ್ಮ ಮೊಬೈಲ್ ಸ್ಟೋರೇಜ್ನಲ್ಲಿ ಸ್ಪೇಸ್ ಎನ್ನುವುದು ಫ್ರೀ ಆಗುತ್ತದೆ. ಆದರೆ ಸತ್ಯವೇನೆಂದರೆ ಆ ಫೈಲ್ ನಮ್ಮ ಮೊಬೈಲ್ನಲ್ಲಿಯೇ ಇರುತ್ತದೆ, ಆದರೆ ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ ಮತ್ತು ನಮ್ಮ ಆಪರೇಟಿಂಗ್ ಸಿಸ್ಟಮ್ನಲ್ಲಿ ಅದು ಕಾಣಿಸುವುದಿಲ್ಲ. ನಿಮಗೆಲ್ಲ ಗೊತ್ತೇ ಇದೆ, ನಾವು ಯಾವುದಾದರೊಂದು ವಿಡಿಯೋವನ್ನಾಗಲಿ ಅಥವಾ ಆ್ಯಪ್ಸ್ಗಳನ್ನಾಗಲಿ ಡೌನ್ಲೋಡ್ ಮಾಡಿಕೊಳ್ಳಲು ತುಂಬ ಅಂದರೆ ತುಂಬ ಸಮಯ ಬೇಕಾಗುತ್ತದೆ. ಆದರೆ ಡಿಲೀಟ್ ಮಾಡಲು ಕೆಲವು ಸೆಕೆಂಡ್ಗಳು ಸಾಕಾಗುತ್ತದೆ. ಅದಕ್ಕೆ ಕಾರಣವೇನೆಂದರೆ ಡಿಲೀಟ್ ಆದ ಫೈಲ್ ನಮ್ಮ ಮೊಬೈಲ್ನಲ್ಲಿಯೇ ಇರುತ್ತದೆ, ಆದರೆ ನಮ್ಮ ಕಣ್ಣಿಗೆ ಮಾತ್ರ ಕಾಣಿಸುವುದಿಲ್ಲ ಅಷ್ಟೇ. ಅದೇ ರೀತಿಯೇ ಈಗ ಡಿಲೀಟ್ ಆಗಿರುವ ಫೈಲ್ಗಳಾಗಲಿ ಮತ್ತು ಫೋಟೋ ವಿಡಿಯೋಗಳನ್ನಾಗಲಿ ನಮ್ಮ ಮೊಬೈಲ್ನಲ್ಲೇ ಇದ್ದರೆ ಅವುಗಳನ್ನು ಮತ್ತೆ ಹೇಗೆ ನೋಡುವುದೆಂದರೆ ಅವುಗಳನ್ನು ನಾವು ಕೆಲವೊಂದು ಫೈಲ್ಸ್ ರಿಕವರಿ ಆ್ಯಪ್ಸ್ ಮತ್ತು ಸಾಫ್ಟ್ವೇರ್ಸ್ಗಳನ್ನು ನಮ್ಮ ಮೊಬೈಲ್ ಮತ್ತು ಲ್ಯಾಪ್ಟಾಪ್ಗಳಲ್ಲಿ ಇನ್ಸ್ಟಾಲ್ ಮಾಡುವ ಮೂಲಕ ಮತ್ತೆ ಅವುಗಳನ್ನು ಯಾವಾಗ ಬೇಕಾದರೂ ರಿಕವರಿ ಮಾಡಿಕೊಳ್ಳಬಹುದು. ತುಂಬ ಹಳೆಯ ಫೋಟೋ ಮತ್ತು ವಿಡಿಯೋಗಳಾಗಿದ್ದರೆ ಅವುಗಳನ್ನು ನಾವು ಡೀಪ್ ಸ್ಕ್ಯಾನ್ ಮಾಡುವ ಮೂಲಕ ರಿಕವರಿ ಮಾಡಿಕೊಳ್ಳಬಹುದು. ಇತ್ತೀಚೆಗೆ ಅಷ್ಟೇ ಡಿಲೀಟ್ ಮಾಡಿದ್ದರೆ ಅವುಗಳನ್ನು ರೀಸೆಂಟ್ ಸ್ಕ್ಯಾನ್ನಲ್ಲಿ ಸ್ಕ್ಯಾನ್ ಮಾಡಿ ರಿಕವರಿ ಮಾಡಿಕೊಳ್ಳಬಹುದು. ಸ್ನೇಹಿತರೆ, ನಮ್ಮ ಮೊಬೈಲ್ನಲ್ಲಾಗಲಿ ಅಥವಾ ಕಂಪ್ಯೂಟರ್ನಲ್ಲಾಗಲಿ ಆ ಫೈಲ್ಸ್ ಪರ್ಮನೆಂಟ್ ಆಗಿ ಡಿಲೀಟ್ ಆಗಿದ್ದರೆ ನಾವು ಅವುಗಳನ್ನು ಹೇಗೆ ಮತ್ತೆ ರಿಕವರಿ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿತ್ತು? ಅವು ಪರ್ಮನೆಂಟ್ ಆಗಿ ಡಿಲೀಟ್ ಆಗಿರುವುದಿಲ್ಲ, ಅದಕ್ಕೆ ನಾವು ಮತ್ತೆ ಡಿಲೀಟ್ ಆಗಿರುವ ಫೋಟೋ ಮತ್ತು ವಿಡಿಯೋಗಳನ್ನು ರಿಕವರಿ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಆದರೆ ಸ್ನೇಹಿತರೆ, ನಾವು ಯಾವುದೇ ಫೈಲ್ಸ್ಗಳನ್ನು ಪರ್ಮನೆಂಟ್ ಆಗಿ ಡಿಲೀಟ್ ಮಾಡಬೇಕೆಂದರೆ ನಮ್ಮ ಡಿವೈಸ್ ಸ್ಟೋರೇಜ್ ಅನ್ನು ಅನೇಕ ಬಾರಿ ಫಾರ್ಮ್ಯಾಟ್ ಮಾಡಬೇಕಾಗುತ್ತದೆ ಅಥವಾ ಹಳೆ ಫೈಲ್ಸ್ಗಳು ಇದ್ದ ಜಾಗಕ್ಕೆ ಬೇರೆ ಬೇರೆ ಫೈಲ್ಸ್ಗಳನ್ನು ಲೋಡ್ ಮಾಡಿ ಅವುಗಳನ್ನು ಪದೇ ಪದೇ ಡಿಲೀಟ್ ಮಾಡುತ್ತಿದ್ದರೆ ಆಗ ಮಾತ್ರವೇ ನಮ್ಮ ಹಳೆ ಫೈಲ್ಸ್ಗಳು ಪರ್ಮನೆಂಟ್ ಆಗಿ ಡಿಲೀಟ್ ಆಗಲು ಸಾಧ್ಯವಾಗುತ್ತದೆ. ಫ್ಯಾಕ್ಟ್ ನಂಬರ್ 2, ಸ್ನೇಹಿತರೆ, ನಾವು ನಮ್ಮ ಟಚ್ ಸ್ಕ್ರೀನ್ ಮೊಬೈಲ್ನ ಸ್ಕ್ರೀನನ್ನು ಟಚ್ ಮಾಡಿದಾಗ ಅದು ವರ್ಕ್ ಆಗುತ್ತದೆ. ಆದರೆ ಸತ್ತು ಹೋಗಿರುವ ವ್ಯಕ್ತಿಯ ಕೈನಲ್ಲಿ ಮೊಬೈಲನ್ನು ಟಚ್ ಮಾಡಿಸಿದರೆ ಅದು ವರ್ಕ್ ಆಗುವ ಚಾನ್ಸಸ್ ತುಂಬ ಅಂದರೆ ತುಂಬಾನೇ ಕಡಿಮೆ ಇರುತ್ತದೆ. ಅದೇ ರೀತಿ ಮೊಬೈಲ್ ಸ್ಕ್ರೀನ್ ಮೇಲೆ ನೀರು ಬಿದ್ದಾಗ ನಾವು ಮೊಬೈಲ್ ಸ್ಕ್ರೀನನ್ನು ಒತ್ತಿದರೆ ಅದು ಸರಿಯಾಗಿ ವರ್ಕ್ ಆಗುವುದಿಲ್ಲ ಮತ್ತು ನಾವು ಒಂದು ಆ್ಯಪ್ ಓಪನ್ ಮಾಡಿದರೆ ಅದು ಬೇರೆ ಬೇರೆ ಆ್ಯಪ್ಸ್ಗಳನ್ನೇ ಓಪನ್ ಮಾಡುತ್ತದೆ, ಇಲ್ಲವೆಂದರೆ ಯಾವುದು ಓಪನ್ ಆಗುವುದೇ ಇಲ್ಲ.
ಸ್ನೇಹಿತರೆ, ನಮ್ಮ ದೇಹದಲ್ಲಿ ಎಲೆಕ್ಟ್ರಿಕಲ್ ಚಾರ್ಜರ್ ಸಹ ಇರುವುದರಿಂದ ಟಚ್ ಸ್ಕ್ರೀನ್ ಮೊಬೈಲ್ನಲ್ಲಿ ನಮ್ಮ ಕೈ ಬೆರಳುಗಳಿಂದ ಸುಲಭವಾಗಿ ಆಪರೇಟ್ ಮಾಡಲು ಸಾಧ್ಯವಾಗುತ್ತಿದೆ. ಇನ್ನು ಟೆಂಪರ್ ಗ್ಲಾಸ್ ಸಹ ಇನ್ಸುಲೇಟರ್ ಆಗಿದ್ದರೂ ಸಹ ನಮ್ಮ ದೇಹದಲ್ಲಿರುವ ಎಲೆಕ್ಟ್ರಿಕಲ್ ಪವರ್ ಸಹಾಯದಿಂದಲೇ ಟಚ್ ಸ್ಕ್ರೀನ್ ಸುಲಭವಾಗಿ ವರ್ಕ್ ಆಗುತ್ತಿದೆ. ಮತ್ತು ನಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ನೀರು ಬಿದ್ದಾಗ ಕೆಲವೊಂದು ಆಪ್ಷನ್ಗಳು ತಾನಾಗಿಯೇ ವರ್ಕ್ ಆಗಲು ಪ್ರಾರಂಭಿಸಿ ಬಿಡುತ್ತವೆ. ಯಾಕೆಂದರೆ ನೀರು ಸಹ ನಮ್ಮ ಹಾಗೆಯೇ ಕೆಲವೊಂದು ಎಲೆಕ್ಟ್ರಿಕಲ್ ಚಾರ್ಜ್ ನಿಂದ ಕೂಡಿರುತ್ತದೆ. ಆ ಸಮಯದಲ್ಲಿ ನಾವು ಸ್ಕ್ರೀನ್ ಅನ್ನು ಟಚ್ ಮಾಡಿದರೆ ಒಳಗಡೆ ಇರುವ ಸಾಫ್ಟ್ವೇರ್ಗೆ ಒಂದೇ ಬಾರಿಗೆ ಎರಡೆರಡು ಟಚ್ಗಳು ಟಚ್ ಮಾಡಿದಂತೆ ಫೀಲ್ ಆಗುತ್ತದೆ. ಅದರಿಂದ ಆ ಸಾಫ್ಟ್ವೇರ್ ಸಹ ಕನ್ಫ್ಯೂಸ್ ಆಗಿಬಿಡುತ್ತದೆ. ಆದ್ದರಿಂದಲೇ ನಾವು ಒಂದು ಆ್ಯಪ್ ಓಪನ್ ಮಾಡಿದರೆ ಅದು ಇನ್ನೊಂದು ಆ್ಯಪ್ ಓಪನ್ ಮಾಡುತ್ತದೆ. ಇನ್ನು ನೀವು ನೋಡಿರಬಹುದು, ನಮ್ಮ ಕೈನಲ್ಲಿ ಗ್ಲೌಸ್ ಹಾಕಿಕೊಂಡಿರುವ ವೇಳೆಯಲ್ಲೂ ಟಚ್ ಒಂದು ಮಟ್ಟದಲ್ಲಿ ವರ್ಕ್ ಆಗುತ್ತದೆ. ಆದರೆ ನಾವು ನಮ್ಮ ಕೈನಲ್ಲಿ ಟಚ್ ಮಾಡಿದ ರೀತಿಯಲ್ಲಿ ವರ್ಕ್ ಆಗುವುದಿಲ್ಲ. ಆದರೆ ಗ್ಲೌಸ್ ಮೂಲಕವೂ ಎಲೆಕ್ಟ್ರಿಕಲ್ ಎನ್ನುವುದು ಕೆಲವು ಮಿಲಿಮೀಟರ್ಗಳಲ್ಲಿ ಟಚ್ ಸ್ಕ್ರೀನ್ಗೆ ಸಪ್ಲೈ ಆಗುತ್ತಿರುತ್ತದೆ. ನಿಮಗೆ ಇನ್ನೂ ಸಂಪೂರ್ಣವಾಗಿ ಅರ್ಥವಾಗಬೇಕೆಂದರೆ ಒಂದು ಬಟ್ಟೆಯನ್ನು ತೆಗೆದುಕೊಂಡು ಫೋನ್ನ ಸ್ಕ್ರೀನ್ ಮೇಲೆ ಇಡಿ, ಅದರ ಮೇಲೆ ಒಂದು ಟಚ್ ಪೆನ್ನನ್ನು ತೆಗೆದುಕೊಂಡು ಟಚ್ ಮಾಡುತ್ತಾ ಹೋಗಿ. ಆಗ ಸರಿಯಾಗಿ ಟಚ್ ಕ್ರಿಯೆ ಎನ್ನುವುದು ಇರುವುದಿಲ್ಲ. ಆ ಬಟ್ಟೆಗೂ ಫೋನ್ಗೂ ನಡುವೆ ಅಂತರ ಇರುತ್ತದೆ. ಆದರೆ ನಾವು ಟೆಂಪರ್ ಗ್ಲಾಸ್ ಹಾಕಿಸಿದಾಗ ಆಲ್ಮೋಸ್ಟ್ ಟಚ್ ಸ್ಕ್ರೀನ್ಗೆ ಆ ಟೆಂಪರ್ ಗ್ಲಾಸ್ ಅಂಟಿಕೊಂಡಿರುತ್ತದೆ. ಆ ಕಾರಣಕ್ಕೆ ಟಚ್ ಸ್ಕ್ರೀನ್ ಸರಿಯಾಗಿ ವರ್ಕ್ ಆಗುತ್ತದೆ. ಇನ್ನು ಸರಿಯಾಗಿ ಟೆಂಪರ್ ಗ್ಲಾಸನ್ನು ಹಾಕಿಸದಿದ್ದಾಗ, ಅಂದರೆ ಟೆಂಪರ್ ಗ್ಲಾಸ್ಗೂ ಮತ್ತು ಡಿಸ್ಪ್ಲೇಗೂ ನಡುವೆ ಕೆಲವು ಬಬಲ್ಸ್ ಬಂದಿದ್ದರೂ ಸಹ ಅಂತಹ ಜಾಗದಲ್ಲಿ ಟಚ್ ಸರಿಯಾಗಿ ವರ್ಕ್ ಆಗುವುದಿಲ್ಲ. ಫ್ಯಾಕ್ಟ್ ನಂಬರ್ 3, ಸ್ನೇಹಿತರೆ, ಸ್ಪೇಸ್ನಲ್ಲಿ ತುಂಬ ಸ್ಯಾಟಲೈಟ್ಗಳು ಇರುತ್ತವೆ. ಆದರೆ ಅವುಗಳು ಸಹ ಅಲ್ಲಿ ಚಲನೆಯನ್ನು ಮಾಡುತ್ತಿರುತ್ತವೆ. ಆದರೂ ಅಲ್ಲಿ ಅವುಗಳು ಒಂದಕ್ಕೊಂದು ಡಿಕ್ಕಿ ಹೊಡೆಯುವುದಿಲ್ಲವೆ. ಭೂಮಿಯ ಸುತ್ತಲೂ ಇರುವ ಸ್ಪೇಸ್ ಆರ್ಬಿಟ್ಗಳಾಗಿ ವಿಭಜನೆಗಳನ್ನು ಪಡೆದುಕೊಂಡಿರುತ್ತವೆ. ಲೋ ಅರ್ಥ್ ಆರ್ಬಿಟ್, ಮೀಡಿಯಂ ಅರ್ಥ್ ಆರ್ಬಿಟ್, ಜಿಯೋ ಸ್ಟೇಷನರಿ ಆರ್ಬಿಟ್, ಪೋಲಾರ್ ಆರ್ಬಿಟ್, ಈ ರೀತಿಯ ಕೆಲವು ವಿಧಗಳಲ್ಲಿ ಆರ್ಬಿಟ್ಗಳು ಡಿವೈಡ್ ಆಗಿ ಇರುತ್ತವೆ. ಸ್ಯಾಟಲೈಟ್ನ ಒಂದು ಬಳಕೆಯ ಅನುಸಾರವಾಗಿ ಕೆಲವೊಂದು ಆರ್ಬಿಟ್ಗಳಿಗೆ ಸ್ಯಾಟಲೈಟನ್ನು ಕಳುಹಿಸುತ್ತಾರೆ. ಇನ್ನು ಸ್ಯಾಟಲೈಟ್ ಒಂದಕ್ಕೊಂದು ಡಿಕ್ಕಿ ಹೊಡೆಯದಿರಲು ಮುಖ್ಯ ಕಾರಣವೇನೆಂದರೆ, ಒಂದು ಸ್ಪೇಸ್ ಎನ್ನುವುದು ತುಂಬ ದೊಡ್ಡದಾಗಿರುತ್ತದೆ. ಸ್ಯಾಟಲೈಟನ್ನು ಬೇರೆ ಬೇರೆ ವಿಧಾನಗಳಲ್ಲಿ ಮತ್ತು ಬೇರೆ ಬೇರೆ ಸಮಯಗಳಲ್ಲಿ ಸ್ಪೇಸ್ಗೆ ಕಳುಹಿಸುವಂಥದ್ದು, ಮತ್ತು ಸ್ಯಾಟಲೈಟನ್ನು ಭೂಮಿ ಮೇಲಿನಿಂದಲೇ ಅವುಗಳ ಚಲನವಲನಗಳನ್ನು ಯಾವಾಗಲೂ ಟ್ರ್ಯಾಕಿಂಗ್ ಮಾಡುವಂಥದ್ದು. ಈ ಭೂಮಿಯ ಸುತ್ತಲೂ ಇರುವ ಸ್ಪೇಸ್ ಎಷ್ಟು ದೊಡ್ಡದಾಗಿರುತ್ತದೆ ಎಂದರೆ, ಇದುವರೆಗೂ ಕಳಿಸಿರುವಂತಹ ಸ್ಯಾಟಲೈಟ್ಗಳು ಬಹಳವೇ ಕಡಿಮೆ ಸ್ಪೇಸ್ನಲ್ಲಿಯೇ ಇವೆ. ಇನ್ನು ಸ್ಪೇಸ್ನಲ್ಲಿ ಬಹಳವೇ ಜಾಗ ಖಾಲಿಯಾಗಿಯೇ ಉಳಿದುಕೊಂಡಿದೆ. ಅದಕ್ಕೋಸ್ಕರವೇ ಸ್ಯಾಟಲೈಟ್ಗಳು ಒಂದಕ್ಕೊಂದು ಡಿಕ್ಕಿ ಹೊಡೆಯುವುದಿಲ್ಲ. ಇನ್ನು ಸ್ಯಾಟಲೈಟನ್ನು ಸ್ಪೇಸ್ಗೆ ಕಳುಹಿಸಿದಾಗ ಒಂದೊಂದು ಸ್ಯಾಟಲೈಟನ್ನು ಒಂದೊಂದು ಕಕ್ಷೆಗೆ ಒಂದೊಂದು ರೀತಿಯಲ್ಲಿ ಕಳುಹಿಸುತ್ತಾರೆ. ಇನ್ನು ಸ್ಯಾಟಲೈಟನ್ನು ಕಳುಹಿಸುವಾಗ ಅದರ ವೇಗವನ್ನು ಲೆಕ್ಕಾಚಾರ ಹಾಕಿ, ಮತ್ತು ಈಗಾಗಲೇ ಹೋಗಿರುವಂತಹ ಸ್ಯಾಟಲೈಟ್ನ ವೇಗ ಎಷ್ಟಿದೆ ಎನ್ನುವುದನ್ನು ಲೆಕ್ಕಾಚಾರ ಹಾಕಿ ಕಳುಹಿಸುತ್ತಾರೆ. ನಂತರ ಅವುಗಳನ್ನು ದೂರ ದೂರ ಇರುವಂತೆ ಟ್ರ್ಯಾಕಿಂಗ್ ಮೂಲಕವೂ ನೋಡಿಕೊಳ್ಳುತ್ತಾರೆ. ಅವುಗಳಿಗೆಂದೇ ಕೆಲವೊಂದು ಸ್ಪೆಸಿಫಿಕ್ ಟ್ರಜೆಕ್ಟರಿ ಇರುತ್ತದೆ. ಅವುಗಳನ್ನು ಗ್ರೌಂಡ್ನಿಂದ ಟೆಲಿಮೆಟರಿ ಟ್ರ್ಯಾಕಿಂಗ್ ಮತ್ತು ಕಮ್ಯಾಂಡ್ ಯೂನಿಟ್ಸ್ ಯಾವಾಗಲೂ ಕಂಟ್ರೋಲ್ ಮಾಡುತ್ತಲೇ ಇರುತ್ತವೆ. ಒಂದು ವೇಳೆ ಸ್ಯಾಟಲೈಟ್ಗಳು ಅವುಗಳ ಕಕ್ಷೆಯನ್ನು ತಪ್ಪಿದರೆ ಅವುಗಳಿಗೆ ಸಂಬಂಧಿಸಿದಂತಹ ಫೈರಿಂಗ್ ಥ್ರಸ್ಟರ್ಸ್ಗಳ ಮೂಲಕ ಮತ್ತೆ ಅವುಗಳನ್ನು ಅವುಗಳ ಕಕ್ಷೆಗೆ ವಾಪಸ್ ಬರುವಂತೆ ಮಾಡುತ್ತಾರೆ. ಸ್ನೇಹಿತರೆ, ಇನ್ನೂ ನಿಮಗೆ ಸಿಂಪಲ್ ಆಗಿ ಅರ್ಥವಾಗಬೇಕೆಂದರೆ, ಕೆಲವೊಂದು ಫ್ಯಾಕ್ಟರಿಗಳಲ್ಲಿ ಕನ್ವೇಯರ್ ಬೆಲ್ಟ್ಗಳನ್ನು ನೀವು ನೋಡಿರುತ್ತೀರಾ. ಅವುಗಳ ಮೇಲೆ ಇಡುವ ವಸ್ತುಗಳು ಯಾವುದೇ ಸಂದರ್ಭದಲ್ಲೂ ಒಂದಕ್ಕೊಂದು ಟಚ್ ಆಗುವುದಿಲ್ಲ. ಯಾಕೆಂದರೆ ಅವುಗಳನ್ನು ಒಂದೊಂದನ್ನು ಒಂದೊಂದು ಸಮಯದಲ್ಲಿ ಇಟ್ಟಿರುತ್ತಾರೆ. ಅವುಗಳು ಚಲಿಸುವಾಗ ಅವುಗಳ ವೇಗವು ಒಂದೇ ರೀತಿಯಲ್ಲಿ ಇರುವುದರಿಂದ ಅವುಗಳು ಎಂತಹ ಸಂದರ್ಭಗಳಲ್ಲೂ ಒಂದಕ್ಕೊಂದು ಟಚ್ ಆಗುವುದಿಲ್ಲ. ಅದೇ ರೀತಿಯೇ ಸ್ಪೇಸ್ನಲ್ಲೂ ಇದೇ ಕಾನ್ಸೆಪ್ಟ್ ಕೆಲಸ ಮಾಡುತ್ತದೆ. ಅದಕ್ಕೆ ಸ್ಯಾಟಲೈಟ್ ಒಂದಕ್ಕೊಂದು ಡಿಕ್ಕಿ ಹೊಡೆಯುವುದಿಲ್ಲ. ಫ್ಯಾಕ್ಟ್ ನಂಬರ್ 4, ಆಕಳಿಸಿದಾಗ ಪೇಸ್ನಲ್ಲಿರುವ ಮಾಂಸಖಂಡಗಳು ಆ ಕ್ಷಣದ ಮಟ್ಟಿಗೆ ಬಿಗಿಯಾಗುತ್ತವೆ. ಅದರಿಂದ ಕಣ್ಣಿನ ಬಳಿ ಇರುವ ಲ್ಯಾಕ್ರಿಮಲ್ ಗ್ಲ್ಯಾಂಡ್ನಿಂದ ಆ ವ್ಯಕ್ತಿಯ ಕಣ್ಣಿನಿಂದ ನೀರು ಬರುತ್ತವೆ. ಇದು ಎಲ್ಲರಲ್ಲೂ ನಡೆಯುವ ಸಾಮಾನ್ಯ ಪ್ರಕ್ರಿಯೆ. ಆದರೆ ಕೆಲವರಿಗೆ ಇರುವ ಡ್ರೈ ಐ ಸಿಂಡ್ರೋಮ್ ಕಾರಣದಿಂದ ಆಕಳಿಸಿದಾಗ ಕಣ್ಣಿನಲ್ಲಿ ನೀರು ಆಟೋಮೆಟಿಕ್ ಆಗಿ ಬಂದುಬಿಡುತ್ತದೆ. ಡ್ರೈ ಐ ಸಿಂಡ್ರೋಮ್ ಇರುವವರಿಗೆ ನಾರ್ಮಲ್ ಸಮಯದಲ್ಲಿ ಅವರ ಕಣ್ಣನ್ನು ಪ್ರೊಟೆಕ್ಟ್ ಮಾಡಲು ಕಣ್ಣಿನಿಂದ ರಿಲೀಸ್ ಆಗಬೇಕಾಗಿರುವ ಕಣ್ಣೀರು ರಿಲೀಸ್ ಆಗುವುದಿಲ್ಲ. ಆದ್ದರಿಂದಲೇ ಅಂತಹವರಿಗೆ ಆಕಳಿಸಿದಾಗ ಹೆಚ್ಚು ಕಣ್ಣೀರು ಕಣ್ಣಿನಿಂದ ಹೊರಗಡೆ ಬರುತ್ತದೆ. ಫ್ಯಾಕ್ಟ್ ನಂಬರ್ 5, ಕೆಲವು ಸೊಳ್ಳೆಗಳು ಕಚ್ಚಿದರೆ ತುಂಬಾ ಅಂದರೆ ತುಂಬಾನೇ ನೋವು ಆಗುತ್ತದೆ. ಆದರೆ ಕೆಲವು ಸೊಳ್ಳೆಗಳು ಕಚ್ಚಿದರೆ ನಮಗೆ ಅವುಗಳು ಕಚ್ಚುವುದೇ ತಿಳಿಯುವುದಿಲ್ಲ. ಯಾಕೆ? ಅಷ್ಟಕ್ಕೂ ಈ ಸೊಳ್ಳೆಗಳು ಯಾವ ರೀತಿಯಲ್ಲಿ ಕಚ್ಚುತ್ತವೆ ಎಂದು ನೀವು ಮೊದಲು ತಿಳಿದುಕೊಳ್ಳಬೇಕು. ಸೊಳ್ಳೆಗಳಿಗೆ ಮುಂದೆ ಮೂತಿಯಲ್ಲಿ ಸೂಜಿಯ ರೀತಿಯಲ್ಲಿ ಒಂದು ಚೂಪಾದ ಮುಳ್ಳು ಇರುತ್ತದೆ. ಇದನ್ನೇ ಪ್ರೋಬೋಸ್ಕಿಸ್ ಎಂದು ಕರೆಯುತ್ತಾರೆ. ಆದರೆ ನಮಗೆ ಅದು ನೋಡಲು ಒಂದು ಮುಳ್ಳಿನ ರೀತಿ ಕಂಡರೂ ಅದರಲ್ಲಿ 6 ರೀತಿಯ ಮುಳ್ಳುಗಳು ಇರುತ್ತವೆ.
ನಮ್ಮ ಚರ್ಮದ ಮೇಲೆ ಒಂದು ಸೂಜಿಯನ್ನು ಚುಚ್ಚುವುದರ ಮೂಲಕ ಅದು ರಕ್ತನಾಳವನ್ನು ಹುಡುಕುತ್ತದೆ. ನಂತರ ಮತ್ತೊಂದು ಸೂಜಿಯಲ್ಲಿ ರಕ್ತವನ್ನು ಸ್ಟ್ರಾ ಪೈಪ್ನಂತೆ ಬಳಸಿಕೊಂಡು ರಕ್ತವನ್ನು ಕುಡಿಯುತ್ತದೆ. ಇನ್ನು ನಿಮಗೆ ತಿಳಿಯದೇ ಇರುವ ಅಚ್ಚರಿಯ ವಿಷಯವೇನೆಂದರೆ ಈ ಬ್ಲಡ್ ಅನ್ನು ಸೊಳ್ಳೆಗಳು ಮೊಟ್ಟೆ ಇಡಲು ಬಳಸಿಕೊಳ್ಳುತ್ತವೆ ಅಂತ. ಅಂದರೆ ಅದರ ಒಂದು ಸೂಜಿಯನ್ನು ನಮ್ಮ ದೇಹಕ್ಕೆ ಚುಚ್ಚಿದಾಗ ನಮ್ಮ ದೇಹಕ್ಕೆ ಕೆಲವು ಲಾಲರಸವನ್ನು ಬಿಡುತ್ತವೆ. ಆ ಲಾಲರಸದಲ್ಲಿ ಅನೇಕ ವಿಧವಾದ ಎಂಜೈಮ್ಸ್ ಇರುತ್ತವೆ. ಅದರಿಂದ ಅವುಗಳಿಗೆ ಎರಡು ಉಪಯೋಗಗಳು ಇರುತ್ತವೆ. ಅದೇನೆಂದರೆ ಮೊದಲು ಯಾವಾಗ ಈ ಲಾಲರಸ ನಮ್ಮ ದೇಹಕ್ಕೆ ಹೋಗುತ್ತದೆಯೋ ಆಗ ಒಂದು ಪೈನ್ ಕಿಲ್ಲರ್ ರೀತಿಯಲ್ಲಿ ಕೆಲಸ ಮಾಡುತ್ತದೆ. ಅದಕ್ಕೆ ಆ ವ್ಯಕ್ತಿಗೆ ಸೊಳ್ಳೆಗಳು ಕಚ್ಚುವುದು ತಿಳಿಯುವುದಿಲ್ಲ. ಎರಡನೇ ಉಪಯೋಗವೇನೆಂದರೆ ಅವು ನಮ್ಮ ದೇಹದಲ್ಲಿನ ರಕ್ತವನ್ನು ಕುಡಿಯುವಾಗ ನಮ್ಮ ದೇಹದಲ್ಲಿ ಆ ಜಾಗದಲ್ಲಿ ರಕ್ತವು ಇಪ್ಪುಗಟ್ಟದಂತೆ ತಡೆಯುತ್ತದೆ. ಅದರಿಂದ ಅವುಗಳು ಸುಲಭವಾಗಿ ರಕ್ತವನ್ನು ಕುಡಿಯುತ್ತವೆ. ಆದರೆ ಬಹಳ ಸಂದರ್ಭಗಳಲ್ಲಿ ನಮಗೆ ಸೊಳ್ಳೆ ಕಚ್ಚಿದರೆ ನೋವು ಆಗುತ್ತದೆ. ಸೊಳ್ಳೆಗಳು ಕಚ್ಚುವುದು ನಮಗೆ ಗೊತ್ತಾಗುತ್ತದೆ, ಯಾಕೆಂದರೆ ಕೆಲವು ಸಲ ಆ ಲಾಲರಸ ಪೈನ್ ಕಿಲ್ಲರ್ ರೀತಿಯಲ್ಲಿ ಕೆಲಸ ಮಾಡುವುದಿಲ್ಲ. ಯಾಕೆ ಕೆಲಸ ಮಾಡುವುದಿಲ್ಲವೆಂದರೆ ಅದಕ್ಕೂ ಎರಡು ಕಾರಣಗಳಿವೆ. ಒಂದು, ಕೆಲವು ಸೊಳ್ಳೆಗಳ ಲಾಲರಸವು ಕಡಿಮೆ ಪವರ್ ಅನ್ನು ಹೊಂದಿರುತ್ತವೆ. ಇನ್ನೊಂದು, ಕೆಲವರು ಸೊಳ್ಳೆಗಳ ಲಾಲರಸವನ್ನು ಎದುರಿಸುವಂತಹ ಇಮ್ಯುನಿಟಿ ಪವರ್ ಅನ್ನು ತಮ್ಮ ದೇಹದಲ್ಲಿ ಹೊಂದಿರುತ್ತಾರೆ. ಸೊಳ್ಳೆಗಳು ಯಾವಾಗ ಅವುಗಳ ಲಾಲರಸವನ್ನು ನಮ್ಮ ದೇಹಕ್ಕೆ ಬಿಡುತ್ತವೆಯೋ ಆ ಸಮಯದಲ್ಲಿ ನಮ್ಮ ದೇಹದ ಇಮ್ಯುನಿಟಿ ಪವರ್ ಕಾರಣದಿಂದಾಗಿ ಇಸ್ಟಮೈನ್ಸ್ಗಳನ್ನು ರಿಲೀಸ್ ಮಾಡಿ ನಮ್ಮನ್ನು ಕಾಪಾಡುತ್ತವೆ. ಇದೆಲ್ಲವೂ ನಮ್ಮ ಇಮ್ಯುನಿಟಿ ಪವರ್ ಕಾರಣದಿಂದ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಅನುಭವಗಳು ಆಗುತ್ತವೆ. ಕೆಲವರಿಗೆ ಸೊಳ್ಳೆಗಳು ಕಚ್ಚಿದ ತಕ್ಷಣ ತಿಳಿಯುತ್ತದೆ, ಇನ್ನು ಕೆಲವರಿಗೆ ತುಂಬಾ ಸಮಯದ ನಂತರ ತಿಳಿಯುತ್ತದೆ. ಇನ್ನು ಕೆಲವು ವಿಜ್ಞಾನದ ಅಧ್ಯಯನಗಳ ಪ್ರಕಾರ ಕೆಲವು ರೀತಿಯ ಸೊಳ್ಳೆಗಳಲ್ಲಿ ಆಂಟಿಪೈನ್ ಪ್ರಾಪರ್ಟಿಗಳು ಇರುತ್ತವೆ. ಆದ್ದರಿಂದಲೇ ಕೆಲವು ಸೊಳ್ಳೆಗಳು ಕಚ್ಚಿದರೆ ಆ ನೋವು ತಕ್ಷಣ ನಮಗೆ ಗೊತ್ತಾಗುತ್ತದೆ, ಇನ್ನು ಕೆಲವು ಸೊಳ್ಳೆಗಳು ಕಚ್ಚಿದರೆ ಆ ನೋವು ನಮಗೆ ಗೊತ್ತಾಗುವುದಿಲ್ಲ. ಇದೆಲ್ಲವೂ ನಮ್ಮ ಇಮ್ಯುನಿಟಿ ಪವರ್ ಕಾರಣದಿಂದ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಅನುಭವಗಳು ಆಗುತ್ತವೆ. ಫ್ಯಾಕ್ಟ್ ನಂಬರ್ 6, ಐ ಸೈಟ್ ಹೇಗೆ ಬರುತ್ತದೆ, ಅದರಲ್ಲಿ ಎಷ್ಟು ವಿಧಗಳಿವೆ, ನ್ಯಾಚುರಲ್ ಆಗಿ ಐ ಸೈಟ್ ಸಮಸ್ಯೆಯಿಂದ ಮುಕ್ತಿ ಪಡೆಯಬಹುದಾ? ಸ್ನೇಹಿತರೆ, ಈ ಐ ಸೈಟ್ ನಲ್ಲಿ 4 ವಿಧಗಳಿವೆ: ಮಯೋಪಿಯಾ, ಹೈಪರೋಪಿಯಾ, ಆಸ್ಟಿಗ್ಮಾಸ್ಟಿಸ್ ಮತ್ತು ಪ್ರೆಸ್ಬಿಯೋಪಿಯಾ. ಈ ಐ ಸೈಟ್ ಹೇಗೆ ಉಂಟಾಗುತ್ತದೆ ಎಂದು ತಿಳಿದುಕೊಳ್ಳುವ ಮೊದಲು ನಾವು ನಮ್ಮ ಕಣ್ಣು ಹೇಗೆ ಕೆಲಸ ಮಾಡುತ್ತದೆ ಮತ್ತು ನಮ್ಮ ಕಣ್ಣಿನಿಂದಲೇ ನಾವು ಈ ಪ್ರಪಂಚವನ್ನು ಹೇಗೆ ನೋಡಲು ಸಾಧ್ಯವಾಗುತ್ತಿದೆ ಎನ್ನುವುದನ್ನು ತಿಳಿದುಕೊಳ್ಳೋಣ. ಯಾವುದಾದರೂ ಒಂದು ಆಬ್ಜೆಕ್ಟ್ ಮೇಲೆ ಬೀಳುವ ಬೆಳಕು ಮೊದಲು ನಮ್ಮ ಕಾರ್ನಿಯ ಮೇಲೆ ಬೀಳುತ್ತದೆ, ನಂತರ ನಮ್ಮ ಕಣ್ಣಿನಲ್ಲಿರುವ ಲೆನ್ಸ್ ಮೇಲೆ ಬಿದ್ದು ಅದು ನಮಗೆ ರಿಫ್ಲೆಕ್ಟ್ ಆಗುತ್ತದೆ. ಆ ಬೆಳಕು ಬೆಂಡಾಗಿ ಹಿಂದೆ ಇರುವ ರೆಟಿನಾ ಮೇಲೆ ಬೀಳುತ್ತದೆ. ಅಂದರೆ ಬೆಳಕು ಲೆನ್ಸ್ ಬಳಿ ಬೆಂಡಾಗುವುದರಿಂದ ಆಬ್ಜೆಕ್ಟ್ ಎನ್ನುವುದು ನಮಗೆ ರಿವರ್ಸ್ನಲ್ಲಿ ಕಾಣಿಸುತ್ತದೆ. ನಮಗೆ ಮೆದುಳು ಅನ್ನುವುದೇ ಇಲ್ಲದಿದ್ದರೆ ಈ ಪ್ರಪಂಚವು ಸಹ ನಮಗೆ ರಿವರ್ಸ್ ಆಗಿಯೇ ಕಾಣಿಸುತ್ತಿತ್ತು. ಆದರೆ ಆಪ್ಟಿಕ್ ನರ್ವ್ ಎನ್ನುವುದು ನಮ್ಮ ಕಣ್ಣಿಗೆ ಮತ್ತು ಮೆದುಳಿಗೆ ಕನೆಕ್ಟ್ ಆಗಿರುವುದರಿಂದ ಆ ರಿವರ್ಸ್ ಇಮೇಜ್ ಮೆದುಳಿನಲ್ಲಿರುವ ಆಕ್ಸಿಪಿಟಲ್ ಲೋಬ್ ಮೇಲೆ ಬಿದ್ದು ಆಬ್ಜೆಕ್ಟ್ ನಮಗೆ ಸ್ಟ್ರೈಟ್ ಆಗಿ ಅಂದರೆ ನೇರವಾಗಿ ಕಾಣಿಸುತ್ತದೆ. ಈಗ ಐ ಸೈಟ್ ಹೇಗೆ ಬರುತ್ತದೋ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಮಯೋಪಿಯಾ. ಕಣ್ಣಿನ ಉಬ್ಬು ದೊಡ್ಡದಾಗಿ ಇರುವವರಿಗೆ ಹೆಚ್ಚಾಗಿ ಈ ಕಂಡೀಷನ್ ಬರುತ್ತದೆ. ಇದರಿಂದ ಕಣ್ಣಿನ ಸೈಜ್ ದೊಡ್ಡದಾಗುವುದರಿಂದ ಲೆನ್ಸ್ನಿಂದ ಬರುವ ಬೆಳಕು ರೆಟಿನಾಗೆ ಮುಂದೆ ಬೀಳುತ್ತದೆ, ಅದರಿಂದಲೇ ಕಣ್ಣಿಗೆ ಹತ್ತಿರ ಇರುವುದನ್ನು ನೋಡುತ್ತಾರೆ. ದೂರದಲ್ಲಿರುವ ವ್ಯಕ್ತಿ ಅಥವಾ ವಸ್ತುಗಳು ಬ್ಲರ್ ಆಗಿ ಕಾಣಿಸುತ್ತವೆ. ಇದನ್ನು ಕಾನ್ಕೇವ್ ಲೆನ್ಸ್ ಯೂಸ್ ಮಾಡಿ ಸರಿ ಮಾಡುತ್ತಾರೆ. ಎರಡನೆಯದಾಗಿ ಹೈಪರೋಪಿಯಾ. ಕಣ್ಣಿನ ಉಬ್ಬು ತುಂಬಾ ಚಿಕ್ಕದಾಗಿ ಇರುವವರಿಗೆ ಈ ಕಂಡೀಷನ್ ಉಂಟಾಗುತ್ತದೆ. ಇದರಿಂದಲೂ ಆಬ್ಜೆಕ್ಟ್ನ ಬೆಳಕು ರೆಟಿನಾ ಹಿಂದೆ ಬೀಳುತ್ತದೆ. ಆಗ ಉಂಟಾಗುವ ಸಮಸ್ಯೆ ಏನೆಂದರೆ ಹತ್ತಿರ ಇರುವವರನ್ನು ನೋಡಲು ಕಷ್ಟವಾಗುತ್ತದೆ, ಆದರೆ ದೂರ ಇರುವವರನ್ನು ಸುಲಭವಾಗಿ ನೋಡುತ್ತಾರೆ. ಇದನ್ನು ಕಾನ್ವೆಕ್ಸ್ ಲೆನ್ಸ್ ಯೂಸ್ ಮಾಡಿ ಸರಿ ಮಾಡುತ್ತಾರೆ. ಇನ್ನು ಆಸ್ಟಿಗ್ ಮ್ಯಾಟಿಸಮ್ ಅನ್ನೋದು ಕಾರ್ನಿಯಾ ಅಥವಾ ಲೆನ್ಸ್ನ ಒಂದು ಶೇಪ್ನಲ್ಲಿ ಸಮಸ್ಯೆ ಉಂಟಾಗುವುದರಿಂದ ಈ ಸಮಸ್ಯೆ ಬರುತ್ತದೆ. ಇದನ್ನು ಟಾರಿಕ್ ಲೆನ್ಸ್ ಬಳಸಿ ಸರಿ ಮಾಡಬಹುದು. ಇನ್ನು ಕೊನೆಯದಾಗಿ ಪ್ರೆಸ್ಬಿಯೋಪಿಯಾ. ಇದು ವಯಸ್ಸಾಗುತ್ತಿದ್ದಂತೆ ಬರುವ ಸಮಸ್ಯೆ. ಇದಕ್ಕೆ ಬೈಪೋಕೋ ಲೆನ್ಸ್ ಅನ್ನು ಬಳಸುತ್ತಾರೆ ಮತ್ತು ಕಣ್ಣಿಗೆ ಗ್ಲಾಸ್ ಹಾಕಿಕೊಳ್ಳುವುದು ಮಾತ್ರವಲ್ಲದೆ ಲೇಸರ್ ಐ ಸರ್ಜರಿ ಮಾಡಿ ಈ ಸಮಸ್ಯೆಯನ್ನು ಸರಿ ಮಾಡಬಹುದು. ಆದರೆ ತುಂಬಾ ಜನರ ಪ್ರಶ್ನೆ ಏನೆಂದರೆ ಇದನ್ನು ನ್ಯಾಚುರಲ್ ಆಗಿ ಸರಿ ಮಾಡಿಕೊಳ್ಳಬಹುದಾ ಎಂದು. ಆದರೆ ನಾವು ಇದುವರೆಗೂ ಹೇಳಿದ ಈ 4 ಕಂಡೀಷನ್ನಲ್ಲಿ ನಿಮ್ಮ ಕಣ್ಣು ಇದ್ದರೆ ಇದನ್ನು ನ್ಯಾಚುರಲ್ ಆಗಿ ಸರಿ ಮಾಡಲು ಕಷ್ಟಕರವಾದ ಕೆಲಸವಾಗಿರುತ್ತದೆ. ಇದನ್ನು ಹೊರತುಪಡಿಸಿ ನಿಮ್ಮ ಕಣ್ಣಿನಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದು ಅಥವಾ ಐ ಪವರ್ ಅನ್ನು ಸರಿ ಮಾಡಿಕೊಳ್ಳಬೇಕೆಂದರೆ ಸಾಧ್ಯವಾಗುತ್ತದೆ. ಮೊದಲಿಗೆ ಒಳ್ಳೆಯ ಡಯೆಟ್ ಅನ್ನು ಮೇಂಟೈನ್ ಮಾಡಬೇಕು, ಅಂದರೆ ಆಂಟಿ ಆಕ್ಸಿಡೆಂಟ್ಸ್ ಹೆಚ್ಚಾಗಿ ಇರುವ ಆಹಾರಗಳನ್ನು ತಿನ್ನಬೇಕು ಮತ್ತು ವಿಟಮಿನ್ ಎ ಇರುವ ಆಹಾರ ಪದಾರ್ಥಗಳನ್ನು ಹೆಚ್ಚಾಗಿ ತಿನ್ನಬೇಕು. ಇನ್ನು ಎರಡನೆಯದಾಗಿ ಸರಿಯಾಗಿ ನಿದ್ದೆ ಮಾಡಬೇಕು. ಸರಿಯಾಗಿ ನಿದ್ದೆ ಮಾಡದಿದ್ದರೆ ನಮ್ಮ ಕಣ್ಣುಗಳು ಸ್ಟ್ರೈನ್ ಆಗುತ್ತವೆ. ಸರಿಯಾಗಿ ಎಕ್ಸರ್ಸೈಸ್ ಮಾಡುವುದು, ಅದರಿಂದ ನಮ್ಮ ದೇಹದಲ್ಲಿ ರಕ್ತದ ಚಲನವಲನ ಸರಿಯಾಗಿ ಆಗುತ್ತದೆ. ಅದರಿಂದ ಕಣ್ಣಿನ ನರಗಳಿಗೂ ರಕ್ತ ಚೆನ್ನಾಗಿ ಸಪ್ಲೈ ಆಗುತ್ತದೆ.
ಈ ರೀತಿ ಮಾಡಿದರೆ ಡ್ರೈ ಐಸ್ ಆಗುವುದು ಕಡಿಮೆ ಆಗುತ್ತದೆ ಇನ್ನು ಹೆಚ್ಚು ಸಮಯ ಸೂರ್ಯನ ಬೆಳಕನ್ನೇ ದಿಟ್ಟಿಸಿ ನೋಡುವುದು ಒಳ್ಳೆಯದಲ್ಲ ಮತ್ತೆ ಮೊಬೈಲ್ ಅನ್ನು ಹೆಚ್ಚಾಗಿ ಬಳಸುವವರು ಮತ್ತು ಕಂಪ್ಯೂಟರ್ ಮುಂದೆಯೇ ಕುಳಿತಿರುವವರು ಅಥವಾ ಈಗ ಯಾರೆಲ್ಲ ವರ್ಕ್ ಫ್ರಮ್ ಹೋಮ್ ನಲ್ಲಿ ಲ್ಯಾಪ್ಟಾಪ್ ಮುಂದೆಯೇ ಕುಳಿತು ಕೆಲಸ ಮಾಡುತ್ತಿದ್ದಾರೋ ಅವರೆಲ್ಲ 20 ನಿಮಿಷಕ್ಕೊಮ್ಮೆ 20 ಸೆಕೆಂಡ್ಗಳ ಕಾಲ ಬ್ರೇಕ್ ತೆಗೆದುಕೊಳ್ಳಿ ಇದರಿಂದ ಕಣ್ಣಿನ ನೋವು ಸಹ ಕಡಿಮೆ ಆಗುತ್ತದೆ ಮತ್ತು ಸ್ಮೋಕಿಂಗ್ ಮಾಡುತ್ತಿದ್ದರೆ ಕಡಿಮೆ ಮಾಡಿಕೊಳ್ಳಿ ಅಥವಾ ಸಾಧ್ಯವಾದರೆ ಬಿಟ್ಟು ಬಿಡಿ ಇದರಿಂದ ಮೆದುಳಿನಲ್ಲಿರುವ ಆಪ್ಟಿಕ್ ನರ ಡ್ಯಾಮೇಜ್ ಆಗುವ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತವೆ ಇವನ್ನೆಲ್ಲ ಮಾಡಿದರೆ ನಿಮ್ಮ ಕಣ್ಣಿನ ಆರೋಗ್ಯವನ್ನು ನೀವು ಸುಲಭವಾಗಿ ಕಾಪಾಡಿಕೊಳ್ಳಬಹುದು ಇದಕ್ಕಿಂತಲೂ ಹೆಚ್ಚಾಗಿ ನ್ಯಾಚುರಲ್ ಆಗಿ ಕಣ್ಣನ್ನು ಕಾಪಾಡಿಕೊಳ್ಳಲು ಬೇರೆ ದಾರಿಗಳು ಕಡಿಮೆಯೇ ಇವೆ ಫ್ಯಾಕ್ಟ್ ನಂಬರ್ 7 ನಾವು ಆನಂದವಾಗಿ ಇರುವಾಗ ಸಮಯ ವೇಗವಾಗಿ ಹೋಗುತ್ತದೆ ಎಂದುಕೊಳ್ಳುತ್ತೇವೆ ಅದೇ ನಾವು ದುಃಖದಲ್ಲಿದ್ದಾಗ ಮತ್ತು ಬೇಜಾರಿನಲ್ಲಿದ್ದಾಗ ಸಮಯ ನಿಧಾನವಾಗಿ ಹೋಗುತ್ತಿದೆ ಎಂದುಕೊಳ್ಳುತ್ತೇವೆ ಇದೇ ಐಡಿಯಾವನ್ನು ಉಪಯೋಗಿಸಿ ನ್ಯೂರೋ ಸೈಂಟಿಸ್ಟ್ಗಳು ಜೈಲಿನಲ್ಲಿರುವ ಕೈದಿಗಳನ್ನು ಶಿಕ್ಷಿಸುವುದಕ್ಕೆ ಒಂದು ಹೊಸ ಮೆಡಿಸಿನ್ ಅನ್ನು ಕಂಡುಹಿಡಿಯುತ್ತಿದ್ದಾರೆ ಈ ಮೆಡಿಸಿನ್ ಅನ್ನು ತೆಗೆದುಕೊಂಡರೆ ಕೈದಿಗಳಿಗೆ ಸಮಯ ತುಂಬಾ ನಿಧಾನವಾಗಿ ಹೋಗುತ್ತಿದೆ ಅನ್ನುವ ಭಾವನೆ ಅವರಿಗೆ ಆಗುತ್ತಂತೆ ಎಷ್ಟು ನಿಧಾನ ಎಂದರೆ ಅವರನ್ನು ಜೈಲಿನಲ್ಲಿ 8.5 ಗಂಟೆಗಳ ಕಾಲ ಇಟ್ಟು ಈ ಮೆಡಿಸಿನ್ ಕೊಟ್ಟರೆ ಆ ಮೆಡಿಸಿನ್ ನಿಂದ ಅವರು 1000 ವರ್ಷಗಳ ಕಾಲ ಶಿಕ್ಷೆ ಅನುಭವಿಸಿದ ತರಹ ಅವರಿಗೆ ವೇದನೆ ಆಗುತ್ತಂತೆ ಅಂದರೆ ಅವರು ಜೈಲಿನಲ್ಲಿ ಇದ್ದಿದ್ದು 8.5 ಗಂಟೆಗಳ ಕಾಲ ಮಾತ್ರ ಆದರೆ ಅವರಿಗೆ ಕೊಟ್ಟಿರುವ ಮೆಡಿಸಿನ್ ನಿಂದ ಸಮಯ ತುಂಬಾ ನಿಧಾನವಾಗಿ ಹೋಗುತ್ತಿರುವುದಾಗಿ ಅನಿಸುತ್ತದೆ ಅವರಿಗೆ 1000 ವರ್ಷಗಳ ಕಾಲ ಜೈಲಿನಲ್ಲೇ ಶಿಕ್ಷೆ ಅನುಭವಿಸಿದಷ್ಟು ನೋವಾಗುತ್ತದೆ ಫ್ಯಾಕ್ಟ್ ನಂಬರ್ 8 ಎಮ್ಮೆಗಳಿಗೆ ಹಸುಗಳಿಗೆ ಜೇನು ಹುಳುಗಳ ತರಹ ಇರುವ ದೊಡ್ಡ ದೊಡ್ಡ ನೊಣಗಳು ಕಚ್ಚುತ್ತಾ ಇರುತ್ತವೆ ಇದರಿಂದ ಆ ಪ್ರಾಣಿಗಳು ಸರಿಯಾಗಿ ನಿದ್ದೆ ಮಾಡುವುದಿಲ್ಲ ಸರಿಯಾಗಿ ಮೇವು ತಿನ್ನುವುದಿಲ್ಲ ಇದರ ಒತ್ತಡದಿಂದ ಅವುಗಳು ನರಳುತ್ತಾ ಇರುತ್ತವೆ ಈ ಕಾರಣಗಳಿಂದಾನೇ ಹಾಲು ಕೊಡುವುದು ಕಡಿಮೆಯಾಗುತ್ತದೆ ಕೇವಲ ಈ ನೊಣಗಳಿಂದಾನೇ ಅಮೆರಿಕದಲ್ಲಿನ ಡೈರಿ ಉದ್ಯಮಕ್ಕೆ $2 ಬಿಲಿಯನ್ ನಷ್ಟವಾಯಿತಂತೆ ನೊಣಗಳಿಂದ ಈ ಹಸುಗಳನ್ನು ರಕ್ಷಿಸುವುದಕ್ಕೆ ಸಾಮಾನ್ಯವಾಗಿ ಕೀಟನಾಶಕಗಳನ್ನು ಹೊಡೆಯುತ್ತಾರೆ ಆದರೆ ಈ ಸಮಸ್ಯೆಯ ಪರಿಹಾರಕ್ಕೆ ಜಪಾನ್ ದೇಶದವರಿಗೆ ಒಂದು ಉಪಾಯ ಬಂತು ಬೇರೆ ಬೇರೆ ಪ್ರಾಣಿಗಳಿಗೆ ಹೋಲಿಸಿದರೆ ಜೀಬ್ರಾಗಳಿಗೆ ನೊಣಗಳು ಕೀಟಗಳು ತುಂಬಾ ಕಡಿಮೆ ಕಚ್ಚುತ್ತವೆ ಕಾರಣ ಜೀಬ್ರಾ ಶರೀರ ಪೂರ್ತಿ ಕಪ್ಪು ಬಿಳುಪು ಪಟ್ಟೆಗಳಿಂದ ತುಂಬಿರುತ್ತವೆ ಆ ಬಣ್ಣದ ಪಟ್ಟೆಗಳು ನೊಣಗಳನ್ನು ಕನ್ಫ್ಯೂಸ್ ಮಾಡುತ್ತವೆ ಅವುಗಳನ್ನು ಎಲ್ಲಿ ಕಚ್ಚಬೇಕೋ ಅರ್ಥವಾಗದ ಹಾಗೆ ಮಾಡಿಬಿಡುತ್ತವೆ ಅಂತ ಅದೇ ಐಡಿಯಾವನ್ನು ತೆಗೆದುಕೊಂಡು ಬಂದು ಎಮ್ಮೆಗಳಿಗೆ ಹಸುಗಳಿಗೆ ಸೇಮ್ ಜೀಬ್ರಾ ತರಹನೇ ಅವುಗಳಿಗೆ ಬಣ್ಣ ಬಣ್ಣದ ಪಟ್ಟಿಗಳನ್ನು ಹಾಕಿದರು ಪಟ್ಟಿಗಳನ್ನು ಹಾಕಿದ ಮೇಲೆ ಪ್ರಾಣಿಗಳಿಗೆ ನೊಣಗಳು ಕಚ್ಚುವುದು ಎಷ್ಟೋ ಕಡಿಮೆ ಆಯಿತಂತೆ ಸಿಂಪಲ್ ಆಗಿ ಚಿಕ್ಕ ಐಡಿಯಾದಿಂದ ದೊಡ್ಡ ಸಮಸ್ಯೆ ಬಗೆಹರಿಯಿತು ಕೀಟನಾಶಕಗಳ ಖರ್ಚು ಕೂಡ ಕಡಿಮೆ ಆಯಿತಂತೆ ಫ್ಯಾಕ್ಟ್ ನಂಬರ್ 9 ಸ್ನೇಹಿತರೆ ನಾವು ಟಿವಿ ನ್ಯೂಸ್ನಲ್ಲಿ ಪೇಪರ್ನಲ್ಲಿ ಈರುಳ್ಳಿ ಮತ್ತು ಟೊಮ್ಯಾಟೊ ದರಗಳನ್ನು ಏರಿದ ನ್ಯೂಸ್ ನೋಡಿದ ಮೇಲೆ ನಾವು ಹೋಗಿ ಅವುಗಳ ದರ ಕಡಿಮೆ ಇದ್ದಾಗಲೇ ಖರೀದಿ ಮಾಡಬೇಕಿತ್ತು ಅಂದುಕೊಳ್ಳುತ್ತೇವೆ ಆದರೆ ಪ್ರಪಂಚದಲ್ಲೇ ಅತ್ಯಂತ ದುಬಾರಿಯಾದ ಒಂದು ತರಕಾರಿ ಇದೆ ಆಫ್ ಶೂಟ್ಸ್ ಎಂದು 1 ಕೆಜಿ ಆಫ್ ಶೂಟ್ಸ್ನ ಬೆಲೆ 90,000 ರೂಪಾಯಿ ಯಾಕೆ ಅದು ಅಷ್ಟು ದುಬಾರಿ ಅಂದರೆ ಅವುಗಳನ್ನು ಬೆಳೆಯುವ ಪ್ರಕ್ರಿಯೆ ತುಂಬ ಕಷ್ಟಕರವಾದದ್ದು ಹಾಗೆ ತುಂಬ ಎಚ್ಚರಿಕೆ ತೆಗೆದುಕೊಳ್ಳಬೇಕಾಗುತ್ತದೆ ಆ ತರಕಾರಿಯಿಂದ ಮಾಡಿದ ಅಡುಗೆಗಳು ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತವೆ ಅಂತ ಅದಕ್ಕೆ ಇದನ್ನು ಬಿಯರ್ ತಯಾರಿಕೆಯಲ್ಲಿಯೂ ಬಳಸುತ್ತಾರಂತೆ ಹಾಗೆ ನಮ್ಮ ಟ್ರೆಸ್ಗಳನ್ನು ಕಡಿಮೆ ಮಾಡಲು ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಮೆಡಿಸಿನ್ ತಯಾರಿಕೆಯಲ್ಲಿ ಇದನ್ನು ಬಳಸುತ್ತಾರಂತೆ ಅದಕ್ಕೆ ಈ ತರಕಾರಿಯ ಬೆಲೆ ತುಂಬ ಅಂದರೆ ತುಂಬಾ ದುಬಾರಿಯಾಗಿದೆ ಫ್ಯಾಕ್ಟ್ ನಂಬರ್ 10 ಹೆಚ್ಚು ಸಮಯದವರೆಗೂ ಲೈಂಗಿಕ ಕ್ರಿಯೆಯಲ್ಲಿ ಭಾಗವಹಿಸಬೇಕೆಂದರೆ ಅದು ಹೇಗೆ ಸಾಧ್ಯ ತುಂಬಾ ಜನ ಹುಡುಗರನ್ನು ಒಂದು ಅಧ್ಯಯನಕ್ಕೆ ಒಳಪಡಿಸಿದಾಗ ತಿಳಿದು ಬಂದಿರುವ ವಿಚಾರವೇನೆಂದರೆ ಹುಡುಗರನ್ನು ಹಗಲು ರಾತ್ರಿ ಎನ್ನದೆ ಕಾಡುತ್ತಿರುವ ಅತ್ಯಂತ ದೊಡ್ಡ ಸಮಸ್ಯೆ ಇದು ಎಂದು ಹೇಳಬಹುದು ಇದರಿಂದ ಅವರ ಪಾರ್ಟ್ನರ್ ಸಹ ಕೋಪ ಮಾಡಿಕೊಳ್ಳುತ್ತಾರೆ ಮತ್ತು ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕುವುದರಲ್ಲಿ ಸೋತಿರುತ್ತಾರೆ ಮತ್ತು ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕುವುದರಲ್ಲಿ ಸೋತಿದ್ದಾರೆ ಎನ್ನುವುದು ತಿಳಿದು ಬಂದಿದೆ ಅದರಲ್ಲೂ ಇಬ್ಬರೂ ಸಂಗಾತಿಗಳ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಯಾವುದೇ ಸಮಸ್ಯೆಗಳು ಇರುವುದಿಲ್ಲ ಇಲ್ಲವೆಂದರೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರ ನಡುವೆ ಆಗಾಗ ಜಗಳಗಳು ಆಗುತ್ತಿರುತ್ತವೆ ಬಹುತೇಕ ಹುಡುಗರ ಸಮಸ್ಯೆ ಇದಾಗಿದೆ ಆದರೆ ಸಾಮಾನ್ಯವಾಗಿ ಹುಡುಗರು 2-5 ನಿಮಿಷದವರೆಗೂ ಈ ಕ್ರಿಯೆಯಲ್ಲಿ ತೊಡಗಿಕೊಂಡರೆ ಮಹಿಳೆಯರು 15-20 ನಿಮಿಷದವರೆಗೂ ತೊಡಗಿಕೊಳ್ಳುತ್ತಾರೆ ಆದರೆ ಸ್ನೇಹಿತರೆ ಇದಕ್ಕೆ ನೀವು ಹೆಚ್ಚು ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಏನಿಲ್ಲ ಕೆಲವೊಂದು ವಿಚಾರಗಳನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡರೆ ನೀವು ಈ ಸಮಸ್ಯೆಯಿಂದ ಹೊರಗಡೆ ಬರಬಹುದು ಮೊದಲನೆಯದಾಗಿ ಅಸ್ತಮೈಥುನ ಹೌದು ನೀವು ಕೇಳುತ್ತಿರುವುದು ನಿಜವೇ ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಸೆಕ್ಷುವಲ್ ಮೆಡಿಸಿನ್ ಸಂಸ್ಥೆಯ ಪ್ರಕಾರ ಆ ಕ್ರಿಯೆಯಲ್ಲಿ ಭಾಗವಹಿಸುವ 1 ಗಂಟೆ ಮೊದಲೇ ಅಸ್ತಮೈಥುನವನ್ನು ಮಾಡಿಕೊಳ್ಳುವುದರಿಂದ ಈಗಾಗಲೇ ನಿಮ್ಮ ದೇಹದಲ್ಲಿ ಬಿಲ್ಡ್ ಆಗಿರುವ ನಿಮ್ಮ ಸೆಕ್ಷುವಲ್ ಟೆನ್ಷನ್ ಹೋಗುತ್ತದೆ ಅದರಿಂದ ತಮ್ಮನ್ನು ತಾವು ಕಂಟ್ರೋಲ್ ಮಾಡಿಕೊಂಡು ಹೆಚ್ಚು ಸಮಯದವರೆಗೂ ಆ ಕ್ರಿಯೆಯಲ್ಲಿ ಭಾಗವಹಿಸಬಹುದೆಂದು ಹೇಳಿದ್ದಾರೆ
ಇನ್ನು ಡಾಕ್ಟರ್ಸ್ ಹೇಳುವ ವಿಚಾರವೇನೆಂದರೆ ನೀವು ಆ ಕ್ರಿಯೆಯಲ್ಲಿ ಭಾಗವಹಿಸುವ ಮೊದಲು ಕೆಲವೊಂದು ಬೇರೆ ರೀತಿಯ ಆಕ್ಟಿವಿಟೀಸ್ನಲ್ಲಿ ತೊಡಗಿಕೊಳ್ಳಬೇಕೆಂದು. ಅದೆಲ್ಲವೂ ಮದುವೆ ಆಗಿರುವ ದಂಪತಿಗಳಿಗೆ ಚೆನ್ನಾಗಿ ಗೊತ್ತಿರುತ್ತದೆ, ಅದನ್ನು ಹೇಳುವ ಅವಶ್ಯಕತೆ ಇಲ್ಲ. ಈ ರೀತಿಯಾಗಿ ಮಾಡುವುದರಿಂದ ನಿಮ್ಮಲ್ಲಿ ಬಿಲ್ಡ್ ಆಗಿರುವ ಆ ಸೆಕ್ಷುವಲ್ ಟ್ರೆಜರ್ ಹೋಗುತ್ತದೆ ಮತ್ತು ನಿಮಗೆ ಬೇಗ ಬರುತ್ತಿದೆ ಎನ್ನುವ ಫೀಲಿಂಗ್ ಉಂಟಾದಾಗ ಆ ಸಮಯದಲ್ಲಿ ಸ್ವಲ್ಪ ಗ್ಯಾಪ್ ಕೊಡುವುದು ಉತ್ತಮ. ಇದಕ್ಕೆ ಸ್ಟಾರ್ಟ್ ಅಂಡ್ ಸ್ಟಾಪ್ ಮೆಥೆಡ್ ಎಂದು ಕರೆಯುತ್ತಾರೆ. ನಂತರ ಈ ಮೆಥೆಡ್ ನಿಮಗೆ ಅಭ್ಯಾಸ ಆಗುತ್ತದೆ. ನಂಬರ್ 2, ಸಮ್ ಗುಡ್ ಎಕ್ಸರ್ಸೈಸಸ್. ನೀವು ಫಿಸಿಕಲ್ ಆಗಿ ಎಷ್ಟು ಸ್ಟ್ರಾಂಗ್ ಆಗಿ ಇರುತ್ತೀರೋ ಬೈಸಿಪ್ಸ್ ಮತ್ತು ಟ್ರೈಸಿಪ್ಸ್ ಗಳನ್ನು ಹೆಚ್ಚು ಬಲಿಷ್ಠವಾಗಿರುವಂತೆ ವರ್ಕ್ಔಟ್ ಮಾಡಿ. ಪೆಲ್ವಿಕ್ ಫ್ಲೋರ್ ಎಕ್ಸರ್ಸೈಸ್ ನಿಂದಲೂ ನಿಮ್ಮ ದೇಹದಲ್ಲಿ ಸ್ಟಾಮಿನಾ ಎನ್ನುವುದು ಹೆಚ್ಚಾಗುತ್ತದೆ. ನಂಬರ್ 3, ಪ್ರಾಪರ್ ನ್ಯೂಟ್ರಿಷಿಯನ್ ಅಂದರೆ ಉತ್ತಮವಾದ ಆಹಾರವನ್ನು ಸೇವನೆ ಮಾಡುವುದು ತುಂಬಾ ಒಳ್ಳೆಯದು ಮತ್ತು ನಿಮ್ಮ ಆ ಜೀವನ ತುಂಬಾ ಅಂದರೆ ತುಂಬಾನೇ ಚೆನ್ನಾಗಿ ಇರಬೇಕೆಂದರೆ ಪ್ರತಿದಿನ ಜಾಗಿಂಗ್ ಅಥವಾ ವಾಕಿಂಗ್ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ನಿಮ್ಮ ಶುಗರ್ ಲೆವೆಲ್ ಅನ್ನು ಸರಿಯಾಗಿ ಇರುವಂತೆ ನೋಡಿಕೊಳ್ಳಿ. ಸ್ನೇಹಿತರೆ, ಈ ವಿಡಿಯೋ ಮಾಡೋದಕ್ಕೆ ನಮಗೆ ತುಂಬಾ ಅಂದರೆ ತುಂಬಾ ಟೈಮ್ ಬೇಕಾಯಿತು, ಆದರೆ ಈ ವಿಡಿಯೋನ ಲೈಕ್ ಮಾಡೋದಕ್ಕೆ ನಿಮಗೆ ಒಂದು ಸೆಕೆಂಡ್ ಸಹ ಬೇಕಾಗಲ್ಲ. ಸೊ ಈ ವಿಡಿಯೋವನ್ನು ಈಗಲೇ ಒಂದು ಲೈಕ್ ಮಾಡಿ. ನಮ್ಮ ಕನ್ನಡ ಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿ ಇರುವ ಬೆಲ್ ಗಂಟೆಯನ್ನು ಒತ್ತಿ ಆಲ್ ಎಂದು ಸೆಲೆಕ್ಟ್ ಮಾಡಿಕೊಳ್ಳಿ. ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದೊಳ್ಳೆ ಹೊಸ ಫ್ಯಾಕ್ಟ್ಸ್ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.